ಭವ್ಯ ಮೆರವಣಿಗೆಯೊಂದಿಗೆ ಪ್ರತಿಷ್ಠಾಪನೆಗೊಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ. ರಾಯಣ್ಣನ ಭವ್ಯ ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯಕ್ರಮವು ಅಥಣಿ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಅಥಣಿ ಪಟ್ಟಣಕ್ಕೆ ಬೆಳಗಿನ ಜಾವ ಆಗಮಿಸಿದ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ನೂರಾರು ಕುಂಭಹೊತ್ತ ಮಹಿಳೆಯರು ಮತ್ತು ಡೊಳ್ಳು ಕುಣಿತದೊಂದಿಗೆ ಉತ್ಸಾಹಿ ಯುವಕರು ಮುಖಂಡರು ಸ್ವಾಗತಿಸಿದರು. ಪಟ್ಟಣದ ಶಿವಾಜಿ ವೃತ್ತದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಿದ್ದೇಶ್ವರ ದೇವಸ್ಥಾನ ಹತ್ತಿರ ರಾಮಣ್ಣ ವೃತ್ತದಲ್ಲಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಯಿತು. ಮೂರ್ತಿ ಪ್ರತಿಷ್ಠಾಪಿಸಿ ಮಾತನಾಡಿದ ಕವಲಗುಡ್ಡದ ಶ್ರೀ ಅಮರೇಶ್ವರ ಮಹಾಸ್ವಾಮಿಗಳು ಅಥಣಿ ಮುಖಂಡ ಎಸ್ ಕೆ ಬುಟಾಳಿ ಅವರು ಸ್ವಂತ ಹಣದಿಂದ ಮೂರ್ತಿ ಮಾಡಿಸಿ ಜಾಗ ಕೊಟ್ಟು ಸರ್ಕಲ್ ನಿರ್ಮಾಣ ಮಾಡಿ ನಮ್ಮ ಹಾಲುಮತ ಸಮಾಜದ ಜೊತೆಗೆ ಈ ನಾಡಿಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದು ಶ್ಲಾಘನೀಯವಾಗಿದೆ. ಅವರ ಈ ಕೆಲಸದ ಋಣ ನಮ್ಮ ಸಮಾಜದ ಮೇಲೆ ಇದ್ದು ನಾವು ಅವರಿಗೆ ಎಷ್ಟು ಧನ್ಯವಾದ ಹೇಳಿದರೂ ಸಹ ಕಡಿಮೆ ಎಂದರು. ಮುಂದೆ ಬರ್ತಕ್ಕಂತ ದಿನಮಾನದಲ್ಲಿ ಇದೇ ಪ್ರೀತಿ ಇದೇ ವಿಶ್ವಾಸ ಕರೆದಾಗತ್ತಂತ ಮಾತನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಶೇಷವಾಗಿರ್ತಕ್ಕಂತ ರಾಯಣ್ಣನ ಅಭಿಮಾನದಿಂದ ಈ ಮೂರ್ತಿಯನ್ನು ಮಾಡಿ ಭವ್ಯವಾಗಿರ್ತಕ್ಕಂತ ಕಾರ್ಯವನ್ನು ಮಾಡಿರ್ತಕ್ಕಂತ ಎಸ್ ಕೆ ಬುಟಾಳಿ ಸರ್ದವರ ಕನಸು ನನಸಾಗ್ಲಿ ತಿಳ್ಕೊಂಡು ನೀವೆಲ್ಲರೂ ಆ ಜಗದ್ಗುರು ರೇವಣ್ಣ ಸಿದ್ಧ ಬೇರೇಶ್ವರ ಮೋಗ ಸಿದ್ದೇಶ್ವರ ದಟ್ಟಿ ಸಿದ್ದೇಶ್ವರ ಬೇಡಿಕೊಂಡು ಅವ್ರಿಗೆ ಇದೇ ರೀತಿ ಎತ್ತರ ಎತ್ತರಕ್ಕೆ ಬೆಳಲಿ. ಈ ಭಂಡಾರ ಯಾವ ರೀತಿ ಬಂಗಾರದ ಹೊಗೆ ಹಾಯ್ತದ ಅವರ ಜೀವನದುದ್ದ ಕೂಡ ಎತ್ತರ ಎತ್ತರಕ್ಕೆ ಬೆಳಿಲಿ ತಿಳ್ಕೊಂಡು ದೇವರನ್ನ ಪ್ರಾರ್ಥಿಸಿಕೊಂಡು ಬಹುತೇಕ ಒಂದ್ ಮಾತನ್ನ ಹೇಳಿದ್ರು. ನಿನ್ನೆ ನಮ್ಮ ನಿಮ್ಮೆಲ್ಲರ ನಾಯಕರಾಗಿರತಕ್ಕಂತ ಕಾಂಗ್ರೆಸ್ಸಿನ ವಿಶೇಷವಾಗಿ ಈ ಕೋಟಿ ಕೋಟಿ ಅಭಿನಂದನೆ ಹೇಳಿದ್ರು ಕೂಡ ಕಡಿಮೆ ಇಲ್ಲ. ಯಾಕಂತ ಕೇಳಿದ್ರೆ ಬಹುತೇಕ 10 ಗಂಟೆಗೆ ಆರಂಭ ಆಗ್ಯದ, ಈ 4 ಗಂಟೆ ಸಮಯ ಬಂದ್ರು ಕೂಡ ಇನ್ನೂ ಕುಣಿಬೇಕು 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 ಹಂಬಲದೊಳಗೆ ಕುಣಿತಾ ಇದ್ದೀನಿ ಎಲ್ಲರೂ. ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರ ಅಂದ ಪುಣ್ಯಾತ್ಮರ ಸಾವಕ ಹೆದರು ವ್ಯಕ್ತಿ ನಾನಲ್ಲ ಅಂತಕ್ಕಂತ ಮಾತನ್ನ ರಾಯಣ್ಣ ಅಂದ ಹೇಳಿರ್ತಕ್ಕಂಥದ್ದು. ಅವತ್ತ ನಗನಗತ್ರ ಹೋಗಿ ಆಲದ ಗಿಡಕ್ಕೆ ಯಾವಾಗ ನೇಣು ಹಾಕೊಂಡ ಇವತ್ತು ಇನ್ನೂವರೆಗೆ ಪುಣ್ಯಾತ್ಮರ ಭೂಮಿ ಎಲ್ಲಿವರೆಗೆ ಇರ್ತದ ಅಲ್ಲಿವರೆಗೆ ದೇವರಾಗ್ತಾನ ಅಂತಕ್ಕಂಥದನ್ನ ಅವರೆಲ್ಲ ಭಾವಿಸ್ಕೊಳ್ಬೇಕು ಅಂತ ವಿಶೇಷವಾಗಿರ್ತಕ್ಕಂಥ ಎಲ್ಲ ನಮ್ಮ ದಡ್ಡಿ ಸಿದ್ದೇಶ್ವರ ಕಮಿಟಿ ಒಳಗೂ ಕೂಡ ಬಹಳ ಒಂದು ಆ ಸಾಹುಕಾರ ಜೊತೆ ಹೆಗಲಿ ಹೆಗಲಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಅವರಿಗೆ ಕೂಡ ಇದೇ ನಿರಂತರವಾಗಿರ್ತಕ್ಕಂಥ ಆ ಸಹಕಾರ ಇರಲಿ ಅಂತಕ್ಕಂಥದನ್ನ ಕೂತಲ್ಲ ಭವಿಷ್ಯತ್ತೆ ಅಲ್ಲ. ಹಾಗೆ ದಾವಣಗೆರೆಯಲ್ಲಿ ಜನರನ್ನ ನೋಡಿರ್ತಕ್ಕಂಥ ಸನ್ಮಾನರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಬಂದೇ ಈ ಮೂರ್ತಿಯನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ 3 ತಾರೀಕುಗಳನ್ನು ಕೊಟ್ಟಾರ, ಆ ಯಾವ ತಾರೀಕೊಳಗೆ ಬರ್ತಾರ ಅಂತಕ್ಕಂಥ ಮುಂಚಿತವಾಗಿ ನಿಮ್ಗೆ ಎಲ್ಲರಿಗೆ ತಿಳಿಸಾರ. ಆ ಕಾರ್ಯಕ್ಕೆ ಕೂಡ ಯಾವ ರೀತಿ ದಾವಣಗೆರೆಯಲ್ಲಿ ಕೂಡಿದ್ರಿ ಅದೇ ರೀತಿ ಈ ರೀತಿ 2ನೇ ದಾವಣಗೆರೆ ಅತಲಿ ಆಗಲಿ ತಿಳ್ಕೊಂಡು ಆಶೀಸ್ತ ಬಹುತೇಕ ನಿಮ್ಗೆಲ್ಲರಿಗೂ ಗೊತ್ತದ ರಾಯಣ್ಣ ವ್ಯಕ್ತಿ ಎಲ್ಲ ಪುಣ್ಯಾತ್ಮರಿ ಅವನ ಕೊಟ್ಟಿ ಅಂದ್ರ ನಾನು ಕೂಡ ರಾಯಣ್ಣ ಹೆಸರು ಕರೀತೇನೆ ಅಂತಕ್ಕಂಥದನ್ನು ಕೂಡ. ಅನಂತರ ಕಾಂಗ್ರೆಸ್ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ ಮಾತನಾಡಿ ಇಂದು ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದು ಐತಿಹಾಸಿಕವಾಗಿದೆ. ಬಹಳಷ್ಟು ಕಡೆ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನು ಹಾಲುಮತದವರು ಸ್ಥಾಪಿಸಿದ್ದಾರೆ. ಆದರೆ ಅಥಣಿ ತಾಲೂಕಿನ ಸಮಸ್ತ ಹಾಲುಮತ ಸಮಾಜದ ಜೊತೆಗೆ ಎಲ್ಲ ಜಾತಿ ಧರ್ಮದ ಜನರು ಒಂದಾಗಿ ಬಂದಿರುವುದು ಐತಿಹಾಸಿಕ ವಿಷಯವಾಗಿದೆ. ದೇಶದ ನೆಲ ಜಲಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಸಂಗೊಳ್ಳಿ ರಾಯಣ್ಣನ 850 ಕೆಜಿ ಮೂರ್ತಿ ಸ್ಥಾಪನೆ ಮಾಡಿ ಇದರ ಉದ್ಘಾಟನೆಯನ್ನು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನೆರವೇರಿಸುವರಿದ್ದಾರೆ ಎಂದರು. ಅನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಸ್ ಕೆ ಬುಟಾಳಿ ಅವರು ಬೆಳಗಿನ 9 ಗಂಟೆಯಿಂದ ಸಂಜೆ 5ರವರೆಗೂ ಜನರು ತಮ್ಮ ಸ್ವಂತ ವೆಚ್ಚದಲ್ಲಿ ವಿಜೃಂಭಣೆಯಿಂದ ಬಂದಿದ್ದಾರೆ. ಹಾಲುಮತ ಸಮಾಜದವರು ಮುಂದಾಳತ್ವ ವಹಿಸಿಕೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಶೀಘ್ರ ಮಾಜಿ ಸಿಎಂ ಹಾಗೂ ಪ್ರತಿಪಕ್ಷ ನಾಯಕರಾದ ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿ ಹಾಗೂ ಎಂಬಿ ಪಾಟೀಲ್ ಸೇರಿದಂತೆ ಹಲವು ಮುಖಂಡರ ನೇತೃತ್ವದಲ್ಲಿ ಭವ್ಯವಾಗಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ ಎಂದರು. ಅದಕ್ಕಾಗಿ ಎಲ್ಲರಿಗೂ ನಾ ಇಷ್ಟ ಧನ್ಯವಾದ ಹೇಳ್ತೀನಿ. ಎಲ್ಲ ಸಮಾಜದವ್ರಿಗೂ, ಬೇರೆ ಸಮಾಜದವ್ರಿಗೂ, ನಮ್ಮ ಸಮಾಜದವ್ರು ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡ್ಯಾರ ಅಂತಂದು ಇವತ್ತು ಹೇಳಕ್ಕೆ ಬಯಸ್ತೀನಿ. ಮುಂದೆ ನಾಳೆ ಬರುವಂಥ ದಿವಸದೊಳಗೆ 1 ತಿಂಗಳು 15 ದಿವಸನಾಗ ಹೋಗಿ 20 ದಿವಸನಾಗ ಇವತ್ತೇ ಅಂತ ನನಗೆ ಗ್ಯಾರಂಟಿ ಇಲ್ಲ. ಸಾಹೇಬ್ರಿಗೆ ಹೋಗಿ ಒಂದು 2-3 ಡೇಟ್ ತೊಗೊಂಡು ಇದನ್ನು ಯಾವುದೇ ಪರಿಸ್ಥಿತಿ ಬೇಕಾದಷ್ಟು ಲೇಟ್ ಆದರೂ ಆಯ್ತು, ಮೊದಲಾದರೂ ಆಯ್ತು, ಆ ಸಿದ್ದರಾಮಯ್ಯ ಸಾಹೇಬರ ಬರಬೇಕು, ಅವರ ಇದನ್ನ ಸ್ಟ್ಯಾಚು ಉದ್ಘಾಟನೆ ಮಾಡಬೇಕು. ಅದನ್ನು ಬಿಟ್ಟರೆ ಬೇರೆ ವಿಷಯ ಇಲ್ಲ. ಮುಂದೆ ಸತೀಶ್ ಸೌಕರು, ಎಂ ಬಿ ಪಾಟೀಲ್ರು ಈಗ ನಮಗೆ ಬೇಕಾದ ಲೀಡರ್, ಅದ್ರ ಜೊತೆಗೆ ಸಾಹೇಬರು ಬರ್ತಾರಂದಾಗ ಅದು ಇದೆಲ್ಲ ಕಿತ್ತ ಬರ್ತೈತಿ, ಬೆಂಗಳೂರನ್ನೇ ಕಿತ್ತ ಬರ್ತೈತಿ. ಆದರೆ ಎಲ್ಲರದ್ದು ಹೆಸರು ಹೇಳಕ್ಕೆ ನನಗೆ ಈಗ ಸದ್ಯ ಇದಿಲ್ಲ. ಈಗ ಸದ್ಯಕ್ಕಂತೂ ನಮ್ಮ ಮೂರು ಮಂದಿ ಲೀಡರ್ಸು ನಮ್ಮ ಪಾರ್ಟಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ಸಂದರ್ಭದಲ್ಲಿ
ನಮಸ್ಕಾರ. ಮೂರ್ತಿಯ ಮೆರವಣಿಗೆಯಲ್ಲಿ ಗಚ್ಚಿನಮಠದ ಶ್ರೀ ಶಿವಬಸವ ಗುರುಮುರುಗೇಂದ್ರ ರಾಜೇಂದ್ರ ಸ್ವಾಮಿಗಳು, ಕವಲಗುಡ್ಡದ ಶ್ರೀ ಅಮರೇಶ್ವರ ಮಹಾರಾಜರು, ಶೆಟ್ಟರಮಠದ ಶ್ರೀ ಮರುಳುಸಿದ್ದ ಮಹಾಸ್ವಾಮಿಗಳು, ಜಮಖಂಡಿಯ ಶ್ರೀ ಮಾಧುಲಿಂಗ ಸ್ವಾಮಿಗಳು, ಇಂಚಗೇರಿ ಸಂಪ್ರದಾಯ ಶಶಿಕಾಂತ ಪಡಿಸಲಗಿ ಗುರುಜಿ, ಜಂಬಗಿಯ ಸುರೇಶ್ ಮಹಾರಾಜರು ಸೇರಿದಂತೆ ವಿವಿಧ ಗ್ರಾಮದ ಪೂಜಾರಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಈ ವೇಳೆ ಬಸವರಾಜ್ ಗುಮಟಿ, ಮಲ್ಲಪ್ಪ ಮೇತ್ರಿ, ವಿಠಲ್ ಲಂಗೋಟಿ, ಧರೆಪ್ಪ ಠಕ್ಕನವರ್, ಹೊಳೆಪ್ಪ ಪೂಜಾರಿ, ಮಲ್ಲಿಕಾರ್ಜುನ್ ಬುಟಾಳಿ, ಸಚಿನ್ ಬುಟಾಳಿ, ಚಿನ್ನಪ್ಪ ಲಂಗೋಟಿ, ಸುರೇಶ್ ವಾಗ್ಮೋಡೆ, ಚಿದಾನಂದ್ ಮುಕನಿ, ವಿಠಲ್ ತಟ್ರೆ, ಬೀರಪ್ಪ ಯಕಂಚಿ, ರವಿ ಬಡಕಂಬಿ, ಕಿರಣ್ ಮೆಂಡಿಗೇರಿ, ಆನಂದ್ ಲಂಗೋಟಿ, ನಿಂಗಪ್ಪ ಪೂಜಾರಿ, ಅಶೋಕ್ ಮಾನೆ, ಕಿರಣ್ ಮೆಂಡಿಗೇರಿ, ಸದಾಶಿವ್ ನಾಯಕ್, ವಿಠಲ್ ಪೂಜಾರಿ, ಸಂಭಾಜಿ ವಾಗ್ಮೋಡೆ, ಮಹಾದೇವಿ ಕಿರಣಗಿ ಸೇರಿದಂತೆ ಸಾವಿರಾರು ಜನರು ಉಪಸ್ಥಿತರಿದ್ದರು. ಐಸಿಬಿ ನ್ಯೂಸ್ಗಾಗಿ ಅಥನಿ ಕಾಗವಾಡದಿಂದ ಕಲ್ಲಪ್ಪ ಕನ್ನಾಳರ ವರದಿ. ಅವಾಗ ರಾಯಣ್ಣ ಎಣ್ಣ ಎನ್ನುವಾಗ ಪಾಳೆ ಪಡದಂಗ ಸರ್ಕಾರ ನೌಕರಿ ಮಾಡದಂಗ ಕಿತ್ತೂರು ಹುಡಿ ಬಂದಂಗ ಸಂಗೊಳ್ಳಿ ಊರ ನಪುಟಿ ಬರಿತಾನ ಕುಲಕರ್ಣಿ ಮನ ಬಂದಂಗ ಸಂಗೊಳ್ಳಿ ರಾಯರಿಗೆ ಸಂಗೊಳ್ಳಿ ರಾಯಣ್ಣನಿಗೆ